ಬಿಜೆಪಿ ಸರ್ಕಾರವನ್ನ ನೀವು ಕೇಳಿ ಅಂತ ಹೇಳಿದ್ದಕ್ಕೆ ಶಿವರಾಜ ತಂಗಡಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿವಿ. ಆಗೂ 3 ತಿಂಗಳು ಕಾದ್ವಿ. ಇದು ಎಲ್ಲವೂ ಆಗದಿದ್ದಾಗ ಕಟ್ಟಕಡೆಯ ಅಸ್ತ್ರ ಹೋರಾಟ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಇದು ಏಕಾಏಕಿ ರಾತ್ರೋರಾತ್ರಿ ಕನಸು ಬಿದ್ದುಬಿಟ್ಟು ಬಂದಿದ್ದಲ್ಲ ಸರ್. ಇದು ಒಂದು ಹೋರಾಟದ ಒಂದು ಪ್ರಕ್ರಿಯೆ, ಎಲ್ಲ ಹಂತಗಳನ್ನು ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ. ಸೊ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಲ್ಲ, ಇನ್ಮೇಲೆ ಈ ಹೋರಾಟವನ್ನು ಮುಂದೆ ತಗೊಂಡು ಹೋಗ್ತಾ ಇದೀವಿ. ಎಲ್ಲಿವರೆಗೆ ಅಂತಂದ್ರೆ ಅಲ್ಲಿ ಪುಣ್ಯಭೂಮಿ ಹೋಗೋವರೆಗೂ ಕೂಡ ಈ ಹೋರಾಟವನ್ನು ನಿಲ್ಲಿಸಲ್ಲ ಅನ್ನೋಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಅದರ ದ್ಯೋತಿಕವಾಗಿ ನಮಗೆ ಆ ಪುಣ್ಯಭೂಮಿ ಧಕ್ಕೆ ದಕ್ಕುತ್ತೆ ಅನ್ನೋದಕ್ಕೆ ಈ ಮಹನೀಯರುಗಳೆಲ್ಲ ನಮ್ಮ ಜೊತೆಗಿರುವಂಥದ್ದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆಗೆ ನಿಂತಿದೆ. ದಲಿತ ಸಂಘರ್ಷ ಸಮಿತಿ ಮೂರ್ತಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕ ನಮ್ಮ ಜೊತೆಗೆ ನಿಂತಿದೆ. ಈ ಥರದ ಸಾಹಿತ್ಯ ವಲಯ ಕನ್ನಡ ಪರ ಸುಮಾರು 40 ಹೆಚ್ಚು ಸಂಘಟನೆಗಳು ಎಲ್ಲವೂ ಸಪೋರ್ಟ್ ಆಗಿ ನಿಂತಿದ್ದಾವೆ. ಮತ್ತು ಕನ್ನಡ ಚಿತ್ರರಂಗದ ಹಿರಿಯರಾದಂತಹ ಸುದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಧನಂಜಯ ಅವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ. ಇವೆಲ್ಲವೂ ಕಾರಣಕ್ಕೆ ನಾವು ಈ ವಿಷಯದಲ್ಲಿ ಗೆಲ್ತೀವಿ ಮತ್ತು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಅನ್ನೋಂಥದ್ದು ನನ್ನ ಖಚಿತವಾದ ನಿಲುವು ಅಭಿಪ್ರಾಯ. ಯಾಕೆ ಈ ಮಾತನ್ನು ಇಷ್ಟು ಭರವಸೆಯಿಂದ ಹೇಳ್ತೀನಿ ಅಂತಂದರೆ, ರಾಜಧಾನಿಯಲ್ಲಿ ಕನ್ನಡಿಗನಿಗೆ ಒಂದು ಅಂಗೈಯಾಗಲ ಜಾಗ ಇಲ್ಲ ಅಂತಂದರೆ ಮತ್ತೆ ಇನ್ಯಾರಿಗೆ ನೀವು ಕೊಡ್ತೀರಾ? ಅಥವಾ ಒಬ್ಬೆ ನಟನಿಗೆ ಎರಡೆರಡು ಕಡೆಗೆ ನೀವು ಸ್ಮಾರಕ ಮಾಡೋದು ಎಷ್ಟು ಸರಿ ಅನ್ನೋದಾದ್ರೆ ನಾವು ಸ್ಮಾರಕ ಇಲ್ಲಿ ಕೇಳ್ತಾ ಇಲ್ಲ, ಪುಣ್ಯಭೂಮಿ ಕೇಳ್ತಾ ಇದ್ದೀವಿ, ಒಂದು ಅಂಗೈಯಾಗಲೇ ಜಾಗ ಕೇಳ್ತಾ ಇದ್ದೀವಿ. ನನಗೆ ಒಂದು ವೇಳೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಏನಾದರೂ ನಷ್ಟ ಆಗುತ್ತೆ ಆ ಅಂಗೈಯಾಗಲೇ ಜಾಗಕ್ಕೆ ಅಂದರೆ ಅದನ್ನು ತುಂಬಿಕೊಳ್ಳೋಕ್ಕೂ ನಾವು ರೆಡಿ ಅನ್ನೋಂಥದ್ದನ್ನು ಈಗ ಘೋಷಿಸ್ತಾ ಇದ್ದೀವಿ. ಇನ್ನೇನಾಗಬೇಕಾಗಿದೆ? ಸೊ ಈ ಹಿನ್ನೆಲೆಯಲ್ಲಿ ನಮಗೊಂದು ಖಚಿತತೆ ಇದೆ, ಖಂಡಿತವಾಗ್ಲೂ ಈ ಪುಣ್ಯಭೂಮಿಯನ್ನು ದಕ್ಕಿಸ್ಕೊಳ್ತೀವಿ. ಸರ್, ಇವತ್ತು ಸುದೀಪ್ ಅವರು ಡಿ ಸಿ ಎಂನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ, ನಿಮ್ಮ ಗಮನಕ್ಕೆ ಏನಾದರೂ ಬಂತ? ಖಂಡಿತವಾಗ್ಲೂ ಹೌದು, ನನಗೆ ಹೇಳಿದರೆ ಇವತ್ತು ಡಿ ಸಿ ಎಂ ಅನ್ನು ಸುದೀಪ್ ಅವರು ಭೇಟಿ ಮಾಡ್ತಿದ್ರೆ ಸಾಧ್ಯವಾದರೆ ನಾನು ಹೋಗ್ತಾ ಇದ್ದೀನಿ ಸರ್. ಸರ್, ನಿಮ್ಮ ಈ ಹೋರಾಟದ ರೂಪರೇಷೆ ಹೇಗಿರುತ್ತೆ ಸರ್? ಏನೆಲ್ಲ ಸರಿ, ಇವತ್ತು ಸುಮಾರು 40 ಸಂಘಟನೆಗಳ ಪ್ರಮುಖರು ಬರ್ತಿದ್ದಾರೆ. ಈಗ ಇನ್ನೊಂದು 5 ನಿಮಿಷದಲ್ಲಿ ಉದ್ಘಾಟನೆ ಆಗುತ್ತೆ. ರಾಜ್ಯ ನಾಯಕರುಗಳು ಎಲ್ಲರೂ ಕೂಡ ಅವರ ಅಭಿಪ್ರಾಯಗಳನ್ನು ಹಂಚ್ಕೋತಾರೆ. ಅದ ನಂತರದಲ್ಲಿ 2 ಗಂಟೆಗೆ ಇವತ್ತು ಹೋರಾಟ ಮುಗಿಯುತ್ತೆ. ಅದಾದ ನಂತರದಲ್ಲಿ ಸರ್ಕಾರದ ನಿಲುವುಗಳು ನಿರ್ಧಾರಗಳು ಏನಿದೆ ಅಂತ ನೋಡಿ ಮುಂದಿನ ಹೋರಾಟವನ್ನು ನಾವು ರಾಜ್ಯ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ವಿಸ್ತರಿಸುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಒಂದು ವೇಳೆ ಅದಕ್ಕೂ ಬಗ್ಗದೇ ಹೋದಾಗ ಏನಿಲ್ಲ ಸರ್, ನಮಗೆ ಬಾಬ್ರಿ ಮಸೀದಿದ್ದು ಒಂದು ಉದಾಹರಣೆ ನಮ್ಮ ಮಧ್ಯೆ ಇದೆ.